ನಾನು ಸಿದ್ದರಾಮಯ್ಯ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಅಧಿಕಾರಕ್ಕೆ ಬಂದಾಗೆಲ್ಲ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ಎತ್ತಿ ಕಟ್ಟುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದ್ರಿ. ಇಂದಿನ ಅಧಿಕಾರದಲ್ಲಿ 2013 ನೀವು ಬಂದಾಗ ಇಲ್ಲದ ಟಿಪ್ಪು ಜಯಂತಿಯನ್ನ ತಂದು ಹಿಂದೂಗಳು ಮತ್ತು ಮುಸಲ್ಮಾನರು ಹೊಡೆದಾಡುವ ರೀತಿಯಲ್ಲಿ ಮಾಡಿದ್ರಿ, ಕುಟ್ಟಪ್ಪನವರ ಸಾವು ಕೂಡ ಆಯಿತು. ಇವತ್ತು ಶಾಂತವಾಗಿದ್ದಂತ ಹಿಜಾಬನ್ನ ಮತ್ತೆ ಮುನ್ನೆಲೆಗೆ ತರುವಂತ ಕೆಲಸವನ್ನ ನೀವು ಮಾಡಿದ್ದೀರಿ. ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಶಾಲಾ ಕಾಲೇಜ್ಗಳಲ್ಲಿ ಇವತ್ತು ಯೂನಿಫಾರ್ಮ್ ಇದೆ ಅಂದ್ರೆ ಯೂನಿಫಾರ್ಮ್ ಅನ್ನ ನೀವು ಕಿತ್ತಾಕ್ತಿದ್ದೀರಾ? ಯೂನಿಫಾರ್ಮ್ ಅನ್ನ ತೆಗೆದು ಬಿಟ್ಟು ಹಿಜಾಬ್ ಹಾಕೊಂಡು ಬಂದ್ರಿ ಅಂತ ಹೇಳ್ತಿದ್ದೀರಾ? ಯೂನಿಫಾರ್ಮಿಗೆ, ಶಾಲಾ ಯೂನಿಫಾರ್ಮಿಗೆ, ಕಾಲೇಜ್ ಯೂನಿಫಾರ್ಮಿಗೆ ಯಾವುದೇ ಬೆಲೆ ಇಲ್ವಾ? ಇದು ನಮ್ಮ ಪ್ರಶ್ನೆ ಇದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಕ್ಲಾರಿಟಿಯನ್ನ ಕೊಡಬೇಕು. ನೀವು ಹಿಜಾಬ್ ಅನ್ನು ಮಾತ್ರ ಹಾಕೊಂಡು ಬರ್ಬೋದು, ಶಾಲಾ ಯೂನಿಫಾರ್ಮಿನ ಅಗತ್ಯ ಇಲ್ಲ. ಈ ಒಂದು ವಿಚಾರವನ್ನ ರಾಜ್ಯದ ಜನತೆಗೆ, ದೇಶಕ್ಕೆ ನೀವು ಈ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಾ? ಸಿದ್ದರಾಮಯ್ಯನವರು ಬಂದಾಗೆಲ್ಲ, ಇವತ್ತು ಚುನಾವಣೆ ಹತ್ರ ಬಂದಿದೆ, ಲೋಕಸಭಾ ಚುನಾವಣೆ ಹತ್ರ ಬಂದಿದೆ, ಮತ್ತೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಓಲೈಕೆಗಾಗಿ ಹಿಜಾಬ್ ಅನ್ನ ಮುನ್ನೆಲೆಗೆ ತರುವಂತ ಕೆಲಸವನ್ನ, ಈ ರೀತಿಯ ಇಬ್ಬಗೆಯ ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದರೆ, ಸಿದ್ದರಾಮಯ್ಯನವರೇ ನಿಮ್ಮ ಮುಖವನ್ನ ಕಳೆದ ಬಾರಿ ನಾವು ನೋಡಿದೀವಿ, ಆ ಮುಖವಾಡ ಕೂಡ ಕಳಚಿ ಬಿದ್ದಿದೆ 2018 ಮತ್ತೆ ಇದೇ ತಪ್ಪನ್ನು ಮಾಡ್ತಾ ಇದ್ದೀರಿ. ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೆ ಅಭಿವೃದ್ಧಿ ಕೆಲಸ ಅದನ್ನು ಮುಚ್ಚಾಕೋದಕ್ಕಾಗಿ ನಿಮ್ಮ ಶಾಸಕರು ಇವತ್ತು ನಿಮ್ಮ ವಿರುದ್ಧ ಬಂಡೆದ್ದಿದ್ದಾರೆ, ನಿಮ್ಮ ಮಂತ್ರಿಗಳು ನಿಮ್ಮ ವಿರುದ್ಧ ಬಂಡೆದ್ದಿದ್ದಾರೆ, ಅದನ್ನು ಮುಚ್ಚಿ ಹಾಕೋದಕ್ಕಾಗಿ ಮತ್ತೆ ಹಿಂದೂಗಳನ್ನ ಮುಸಲ್ಮಾನರನ್ನ ಹೊಡೆದಾಡುವಂತ ನೀತಿಯನ್ನ ಮಾಡ್ತಾ ಇದ್ದೀರಿ. ಇದನ್ನು ಬಿಟ್ಟು ಬಿಟ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿ, ದುಡ್ಡು ಕೊಡಿ, ಕ್ಷೇತ್ರಗಳಿಗೆ ದುಡ್ಡು ಕೊಡಿ. ಶಾಸಕರು ಕೇಳ್ತಿದ್ದಾರೆ, ಕಾಂಗ್ರೆಸ್ಸಿನ ಶಾಸಕರು ಕೇಳ್ತಿದ್ದಾರೆ, ದುಡ್ಡು ಕೊಡಿ, ಈ ದುಡ್ಡು ಕೊಡುವಂತ ಕೆಲಸವನ್ನ ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ ಅನ್ನುವಂತ ಆಗ್ರಹವನ್ನ ನಾನು ಸಿದ್ದರಾಮಯ್ಯ ಅವರಿಗೆ ಮಾಡ್ತಾ ಇದ್ದೀನಿ.